ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಲ್ಲಿ ಕರ್ನಾಟಕದ ಜಂಟಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿವೆ. ಈಗಾಗಲೇ ಜೆಡಿಎಸ್ ನಾಯಕರು ಬಿಜೆಪಿ ಹೈಕಮಾಂಡ್ ಮಾತುಕತೆ ನಡೆಸಿ ಮೈತ್ರಿ ಫೈನಲ್ ಮಾಡಿಕೊಂಡಿದ್ದಾರೆ. ಆದರೆ ಕ್ಷೇತ್ರ ಹಂಚಿಕೆಯಲ್ಲಿ ಎರಡೂ ಪಕ್ಷಗಳ ನಡುವೆ ಕಗ್ಗಂಟಾಗಿದೆ. ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರ ಭಾರೀ ಸದ್ದು ಮಾಡ್ತಿದೆ. ಒಂದು ಕಡೆ ಜೆಡಿಎಸ್ ಮಂಡ್ಯವನ್ನು ತಮಗೆ ಬಿಟ್ಟುಕೊಡುವಂತೆ ಬೇಡಿಕೆ ಇಟ್ಟಿದ್ರೆ, ಇತ್ತ ಬಿಜೆಪಿ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಬಗ್ಗೆ ಚಿಂತನೆ ನಡೆಸಿದೆ. ಈ ಕುರಿತು ಸ್ವತಃ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದು, ಯಾವುದೇ ಕಾರಣಕ್ಕೂ ಮಂಡ್ಯ ಬಿಡಲ್ಲ ಎಂದು ಕಡ್ಡಿ ಮುರಿದು ಅಂತ ಹೇಳಿದ್ದಾರೆ. ಇದು ಮೈತ್ರಿಯಲ್ಲೇ ಮಹಾಸಂಚಲನ ಸೃಷ್ಟಿಸಿದೆ. ನಾನು ಮಂಡ್ಯ ಸೊಸೆ, ಯಾವತ್ತೂ ಮಂಡ್ಯ ಬಿಡಲ್ಲ, ರಾಜಕಾರಣ ಬಿಟ್ಟರು ಸ್ವಾಭಿಮಾನ ಸಿದ್ಧಾಂತ ಬಿಡಲ್ಲ ಎಂದಿದ್ದಾರೆ. ಈ ಹೇಳಿಕೆಯೊಂದಿಗೆ ಸುಮಲತಾ ಪರೋಕ್ಷವಾಗಿ ಮೈತ್ರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಂಬರೀಶ್ ಕುಟುಂಬಕ್ಕೆ ಮಂಡ್ಯ ಜನರು ಸಾಕಷ್ಟು ಪ್ರೀತಿ ಕೊಟ್ಟು ಹರಿಸಿದ್ದಾರೆ. ಮಂಡ್ಯ ಬಿಟ್ಟು ನಾನು ಬೇರೆ ಕಡೆ ಹೋಗಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಆದರೆ ಕ್ಷೇತ್ರ ಹಂಚಿಕೆ ಇನ್ನೂ ಆಗಿಲ್ಲ. ಈಗ ಎದ್ದಿರುವ ಊಹಾಪೋಹಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ, ನಾನು ದುಡುಕಿನ ನಿರ್ಧಾರ ಮಾಡಲ್ಲ. ಕ್ಷೇತ್ರ ಹಂಚಿಕೆ ಬಗ್ಗೆ ಮಾತುಕತೆ ನೂರಾರು ನಡೆದಿರಬಹುದು, ಆದರೆ ಇನ್ನೂ ಯಾವುದು ಅಫಿಷಿಯಲ್ ಆಗಿಲ್ಲ. ಮಂಡ್ಯ ಜನ ನನ್ನ ಜೊತೆ ಇದ್ದಾರೆ, ನನಗೆ ಆ ಕಾನ್ಫಿಡೆನ್ಸ್ ಇದೆ. ಈ ಕ್ಷೇತ್ರ ಬೇಕು, ಆ ಕ್ಷೇತ್ರ ಬೇಕು ಎಂದು ಯಾವ ಪಕ್ಷವನ್ನು ಕೇಳಿಲ್ಲ. ನನ್ನ ರಾಜಕೀಯ ಭವಿಷ್ಯದ ಬಗ್ಗೆ ನನಗೆ ಯೋಚನೆ ಇಲ್ಲ. ರಾಜಕೀಯ ಬೇಕಾದ್ರೆ ಬಿಡ್ತೀನಿ, ಮಂಡ್ಯ ಬಿಡಲ್ಲ. ಮೊದಲ ಬಾರಿ ಚುನಾವಣೆಗೆ ನಿಂತು ಗೆದ್ದಾಗ ಇತಿಹಾಸ. ಹೌದು, ಈ ಬಾರಿ ಏನಾರ ಸುಮಲತಾ ಅವರು ಸಂಸದೆ ಆದ್ರೆ ಕೇಂದ್ರದ ಪ್ರಭಾವಿ ಸಚಿವೆ, ಸಚಿವೆ ಕೇಂದ್ರದಲ್ಲೂ ಬಿಜೆಪಿ ಬಂದ್ರೆ ಇವರು ಸ್ಪರ್ಧೆ ಮಾಡಿ ಗೆದ್ರೆ ಬಿಜೆಪಿಯಿಂದ. ಈಗ ಬಿಜೆಪಿ ಅವರು ಏನ್ ಮಾಡಿದ್ರು, ನಾರ್ತ್ ಕೇನ ಕಳಿಸಿ ಸಂಸದೆ ಆಗಿದ್ರು, ಮಂತ್ರಿ ಗಿಂತ್ರಿ ಮಾಡ್ತಿದ್ರು. ಇವರು ನೋ, ರಾಜಕಾರಣ ಬಿಡ್ತೀನಿ ಮಂಡ್ಯ ಬಿಡಲ್ಲ, ರಾಜಕಾರಣ ಬಿಡ್ತೀನಿ ಮಂಡ್ಯ ಬಿಡಲ್ಲ ಅನ್ನೋ ಸುಮಲತಾ ಅವರ ಹೇಳಿಕೆ, ಈ ಬೆಳವಣಿಗೆಗಳು ಬೇರೆ ದಿಕ್ಕಲ್ಲಿ ಸಾಕ್ತಾ ಇದೆ. ಜೆ ಡಿ ಎಸ್ ಅವರು ಬಿಜೆಪಿ ಜೊತೆ ಮೈತ್ರಿ ಕುದುರಿಸ್ಬಿಟ್ಟು ಪಾಪ ವ್ಯಾಪಾರ ವ್ಯವಹಾರನ ಅನ್ಕೊಂಡು ಖುಷಿ ಖುಷಿಯಾಗಿದ್ರು. ಬಟ್ ಸುಮಲತಾ ಅವರ ಈ ಹೇಳಿಕೆಗಳು ಮತ್ತಷ್ಟು ಮಗದಷ್ಟು ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಕರೆಕ್ಟ್, ಅವ್ರು ಹೇಳಿದ್ದು ಮೈತ್ರಿ ಆಗಿರೋ ಸತ್ಯ, ಬಟ್ ಸೀಟ್ ಹಂಚಿಕೆ ಇನ್ನೂ ಆಗಿಲ್ಲ. ಸ್ವಾಭಿಮಾನ ಬಿಡಲ್ಲ, ರಾಜಕಾರಣ ಬಿಡ್ತೀನಿ ಮಂಡ್ಯ ಬಿಡಲ್ಲ, ರಾಜಕಾರಣ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಮಂಡ್ಯ ಮತ್ತು ಸ್ವಾಭಿಮಾನ ಹಾಗೂ ಸಂಸದೆ ಸುಮಲತಾ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಯಾವನಿಗೆ ಗೊತ್ತು. ಅಲ್ಲ, ಅವ್ರು ಮಂಡ್ಯ ಬಿಡಲ್ಲ ಅಂತ ಅವ್ರ ಕಾಂಗ್ರೆಸ್ ಹೋಗಲ್ಲ ಅಂತ ಏನ್ ಹೇಳಿಲ್ಲ. ಈ ಡಿ ಕೆ ಶಿವಕುಮಾರ್ ಚಲವಣಾ ರೆಡಿ ಇಲ್ವಲ್ಲ ಸೇರಿಸ್ಕೊಳಕ್ಕೆ, ಚಲವಣ್ಣ ಅವ್ರು ಮನ್ಸು ಮಾಡ್ರೆ ಆಗ್ಬೋದು ಅಂತ ಚರ್ಚೆಗಳು. ಈಗ ಚಲರಾಯಸ್ವಾಮಿ ಅವರು ಇದೇ ಸ್ಟುಡಿಯೋ ಈ ಜಾಗದಲ್ಲಿ ಕುತ್ಕೊಂಡೆ ಮಾತಾಡಲ್ಲ. ಸಭೆಗೂ ಮೊದಲು ಈಗ ಹೆಂಗ್ ಬೇಕಾರ ಆಗತ್ತೆ ಅಂತ, ಏನ್ ಬೇಕಾರ ಆಗ್ಬೋದು. ಸುಮಲತಾ ಅವರ ಸೇರ್ಪಡೆಗೆ ಡಿ ಕೆ ಶಿವಕುಮಾರ್ ವಿರೋಧ ಇದೆ, ಸುಮಲತಾ ಅವರ ಸೇರ್ಪಡೆಗೆ ಚಲುವರಾಯಸ್ವಾಮಿ ಅವರ ವಿರೋಧ ಇದೆ. ಯಾಕಂದ್ರೆ ಇವರು ಡಾಮಿನೇಟ್ ಮಾಡಿ ನಮ್ಮನ್ನು ಡಾಮಿನೇಟ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ. ನಿಮ್ಮೊಂದು ನೆನಪಿರಲಿ, ಎಸ್ ಎಂ ಕೃಷ್ಣ ನಂತರ ಕಾಂಗ್ರೆಸ್ ನಲ್ಲಿ ಒಕ್ಕಲಿಗ ಲೀಡರ್ ಅನ್ನೋ ಫೈಟ್ ವಿಚಾರ ಬಂದಾಗ ಅದು ಅಂಬರೀಷ್ ಕಂಡ್ರೆ ಆಗ್ತಿರ್ಲಿಲ್ಲ ಡಿ ಕೆ ಶಿವಕುಮಾರ್. ಹೌದು, ಅಂಬರೀಷ್ ಹೇಳ್ಕೊಂಡಿದ್ರು ಸಿದ್ದರಾಮಯ್ಯ 13ರಲ್ಲಿ ಸಿಎಂ ಆಗ ನಾನು ಸಿಎಂ ಆಗ್ತೀನಿ ನೆಕ್ಸ್ಟ್, ನನಗೂ ಇದಿದೆ ಅಂತ. ಸೊ ಅಂಬರೀಷ್ ಅವ್ರು ಕಂಡ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ಲ. ಹೌದು, ಮತ್ತೊಬ್ಬ ಒಕ್ಕಲಿಗ ನಾಯಕ ಬೆಳಕ ಅವರೆಲ್ಲ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅದು ಕಾಳ. ಇನ್ ಚಲುವರಾಯಸ್ವಾಮಿ ಅವ್ರಿಗೆ ಇಡೀ ಮಂಡ್ಯ ನಂದು, ನಾನು ಬಿಟ್ರಿ ಯಾರು ಇಲ್ಲಿ ಪಾಳೆಗಾರ ಇರಕ್ಕಿಲ್ಲ ಕಾಂಗ್ರೆಸ್ ಅಲ್ಲಿ, ನಂದೇ ಅನ್ನೋದು ಇದು ಅವರದು. ಹೌದು, ಸುಮಲತಾ ಅವ್ರು ಬಂದ್ರೆ ಇವ್ರು ಡೈರೆಕ್ಟ್ ಆಗಿ ಹೋಗಲ್ಲ. ಈಗಲೇ ನೋಡಿ, ಅಮಿತ್ ಶಾ ಮೋದಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಸಿಗ್ತದೆ ಇವ್ರಿಗೆ. ಇತ್ಲ ಕಡೆ ಕಟೀಲ್ಗೂ ಸಿಗೋದಿಲ್ಲ, ಸಿಗಲ್ಲ, ಸುಮಲತಾ ಅವ್ರು ಸಿಗುತ್ತೆ. ಸೊ ಹಾಗಾಗಿ ಕರ್ಕಂಡ್ರೆ ನಮ್ಮ ಪಾರ್ಟಿ ಇವರೆಲ್ಲ ನೇರವಾಗಿ ಬೆಳೆದ್ ಬಿಟ್ರೆ ಕಷ್ಟ ಅನ್ನೋದು ಚಲುವರಾಯಸ್ವಾಮಿ ಅವ್ರಿಗೆ ಭಯ. ಡಿ ಕೆ ಅವ್ರಿಗೆ ಹಳೆಯ ಪ್ರತಿಷ್ಠೆಗಳ ಪ್ರಶ್ನೆ, ಹಾಗಾಗಿ ಅವರ ಕಾಂಗ್ರೆಸ್ ಕರೀತಿಲ್ಲ, ಕರ್ಕಳಕ್ ಅವರೇ ಹಡ್ಡಿ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದಾಗ ಈಗಲೂ ಮಂಡ್ಯ ಸೀಟ್ ಹಂಚಿಕೆ ಬಗ್ಗೆ ಏನು ಫೈನಲ್ ಆಗಿಲ್ಲ. ಹೌದು, ಹಾಗಿಲ್ಲ, ಹಾಗೆ ಇಲ್ಲ, ಇನ್ನು ಮಾತುಕತೆನೇ ಆಗಿಲ್ಲ. ಮಂಡ್ಯ ಬಿಡಲ್ಲ ಅಂತ ಹೇಳೋರೇನ್ ಸುದ್ದಿ ಇದೆ. ಈಗ ಜೆ ಡಿ ಎಸ್ ಅವ್ರಿಗೇನು, ಇವರು ಮೈತ್ರಿ ಆಗದೆ ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಟ್ಟು ಏನು 4-5 ಜನ ಗೆಲ್ತಿರ್ಲಿಲ್ಲ. ಹೌದು, ಒಂದ್ ಗೆದ್ದಿರೋ ಆಸನೂ ಈ ಸರ್ ಸಮಸ್ಯೆ ಇದೆ. ಸೊ ಹಾಗಾಗಿ ಹೆಂಗೋ ಒಂದೋ ಎರಡೋ, ಕಳೆದ ಬಾರಿ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾಗ್ದಾಗ್ಲೇ ಸುಮಲತಾ ಅವ್ರು ಗೆದ್ದಿಲ್ವೇ. ಹೌದು, ಹೌದು, ಈಗ ಬಿಜೆಪಿ ದುರ್ಬಲವಾಗಿದೆ, ಜೆ ಡಿ ಎಸ್ ಪ್ರಬಲವಾಗಿದೆ, ಕೊಡಿ ಅಂತ ಕೇಳ್ತಾವ್ರಲ್ಲ. ಹೌದು, ಕಾಂಗ್ರೆಸ್ ಎರಡು ಪ್ರಬಲ ಪಕ್ಷಗಳು, ಡೆಪಾಸಿಟ್ ಬರೆದಿರೋ ಬಿಜೆಪಿನ ಚುನಾವಣೆಯಲ್ಲಿ ಗೆಲ್ಲಿಲ್ವಾ ಬೆಂಬಲಿತ ಅಭ್ಯರ್ಥಿ ಸುಮಲತಾ. ಸೊ ಆ ಕಾರಣಕ್ಕೋಸ್ಕರ ಸುಮಲತಾ ಕ್ಲೈಮೇಶ, ರಾಜಕಾರಣ ಬಿಡ್ತೀನಿ ಮಂಡ್ಯ ಬಿಡಲ್ಲ, ಉತ್ತರಕ್ಕೂ ಹೋಗಲ್ಲ ದಕ್ಷಿಣಕ್ಕೂ ಹೋಗಲ್ಲ, ನಾನು ಮಂಡ್ಯ ಸೋಸೆ. ಹೌದು, ನಾನು ಬಿಡಲ್ಲ. ಒಳ್ಳೆ ಸ್ಟೇಟ್ಮೆಂಟ್ ಆಕ್ಚುಲಿ, ಒಳ್ಳೆ ಸ್ಟೇಟ್ಮೆಂಟ್. ಇನ್ಮೇಲೆ ಪಿಕ್ಚರ್ ಇರೋದು ಮೈತ್ರಿದು. ಹೌದು, ಸೊ ಹಾಗಾಗಿ ಮಂಡ್ಯದಲ್ಲಿ ಈಗ ಶುರುವಾಗಿದೆ. ಹೌದು, ಸೊ ಏನೇ ಆದ್ರೆ ರಾಜಕೀಯ, ಯಾವನ್ ಗೊತ್ತಿಲ್ಲ, ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿ ನಿಂತು ಸೋಲ್ತಾರೆ ಅಂತ, ಸೌದಿ ಕಾಂಗ್ರೆಸ್ಗೆ ಹೋಗಿ ನಿಂತು ಗೆಲ್ತಾರೆ ಅಂತ ಯಾರು ಗೊತ್ತಿರಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಸೋಲ್ತಾರೆ ಅಂತ ಯಾರಿಗೆ ಗೊತ್ತಿತ್ತು, ಆಸ್ನ ಪ್ರೀತಮ್ ಗೌಡ ಸೋಲ್ತಾರೆ ಅಂತ ಯಾರಿಗೆ ಗೊತ್ತಿತ್ತು, ಇತ್ತಿತ್ತಲ್ವಾ. ಬೇರೆ ಬೇರೆ ಕಾರಣಗಳು, ಈಗ ಸುಮಲತಾ ಇಷ್ಟೆಲ್ಲ ಮಾತಾಡಿದ್ರು ಅವ್ರು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೆಂಗ್ ಹೇಳಕ್ ಆಗುತ್ತೆ. ಹೌದು, ಹೇಳಕ್ಕಾಗಲ್ಲ, ಹಿಂಗ್ ಹೇಳಕ್ ಆಗುತ್ತೆ. ತುಂಬಾ ಸ್ಮಾರ್ಟ್ ಆಗಿ ಮೂವ್ ಆಗ್ತಾರೆ, ರಾಜಕೀಯ ಇದು, ಹಿಂಗೇಂತೇನಿಲ್ಲ. ಕರೆಕ್ಟ್, ಸೂರ್ಯ ಅಲ್ವಲ್ಲ,
ಪೂರ್ವದಲ್ಲೇ ಹುಟ್ಟಬೇಕು ಪಶ್ಚಿಮದಲ್ಲೇ ಮುಳುಗ್ಬೇಕು ಅನ್ನಕ್ಕೆ ರಾಜಕೀಯ ಏನ್ ಬೇಕಾದ್ರೂ ಯಾವ ಪಾರ್ಟಿಲ್ ಬೇಕಾದ್ರೂ ನಿಲ್ತಾರೆ ಯಾವ ಪಾರ್ಟಿಕಲ್ ಬೇಕಾದ್ರೂ ಗೆಲ್ತಾರೆ ರಾಜಕಾರಣ ಇದು ಹಾಗಾಗಿ ನೆಕ್ಸ್ಟ್ ಮುಂದೆ ಹೋಗೋಣ.